ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿ ಕೇಳಿದಂಥ ಖಾರದ ಪುಡಿ ಧನಿಯಾ ಪುಡಿನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ ಪ್ರತಿಯೊಂದನ್ನು ನಾನು ಇದರಲ್ಲಿ ಡೀಟೇಲ್ ಆಗಿ ತಿಳಿಸಿದ್ದೀನಿ ಹಾಯ್ ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ ಮೊದಲು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಕಾಳನ್ನ ಒಂದು ದಿನ ಪೂರ್ತಿಯಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ ಇದು ಚೆನ್ನಾಗಿ ಒಣಗಿದರೆ ಮಾತ್ರ ನೀವು ಖಾರದ ಪುಡಿ ಧನಿಯಾ ಪುಡಿನ ತುಂಬ ದಿನಗಳವರೆಗೂ ಸ್ಟೋರ್ ಮಾಡಿದ್ರು ಅದು ಚೆನ್ನಾಗಿರತ್ತೆ ಹಾಳಾಗಲ್ಲ ನೋಡಿ ನಾನಿಲ್ಲಿ ಒಂದು ದಿನ ಬಿಸಿಲಲ್ಲಿ ಮೆಣ್ಸಿನ್ಕಾಯಿನ ಚೆನ್ನಾಗಿ ಒಣ ಹಾಕಿದ ನಂತರ ಕ್ಲೀನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಒಂದು ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಈಕ್ವಲ್ ಆಗಿ ತಗೊಳ್ಬೇಕು ನೋಡಿ ಮೆಣ್ಸಿನ್ಕಾಯಿ ಒಂದು ತೆಗೆದು ಮುರಿದು ನೋಡಿದ್ರೆ ಕ್ರಿಸ್ಪಿಯಾಗಿರಬೇಕು ಆವಾಗ ಮೆಣ್ಸಿನ್ಕಾಯಿ ಚೆನ್ನಾಗಿ ಒಣಗಿದೆ ಅಂತ ಅರ್ಥ ನಾನು ಮಾಡ್ತಾ ಇರೋವಂಥ ಖಾರದ ಪುಡಿ ಮೈಲ್ಡಾಗಿರುತ್ತೆ ತುಂಬ ಖಾರ ಇರೋದಿಲ್ಲ ನಿಮಗೆ ತುಂಬ ಖಾರ ಬೇಕು ಅಂತ ಅನ್ಸಿದ್ರೆ ಗುಂಟೂರು ಮೆಣಸಿನ್ಕಾಯಿ ಒಂದೂವರೆ ಕೆ ಜಿ ತಗೊಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಕೆ ಜಿ ತಗೊಳ್ಳಿ ಆವಾಗ ಕರೆಕ್ಟಾಗಿರುತ್ತೆ ಇದರ ಜೊತೆಗೇನೆ ನಾನಿಲ್ಲಿ ಇನ್ನೂರು ಗ್ರಾಮಷ್ಟು ಗುಂಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ಖಾರದ ಪುಡಿ ಕಲರ್ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರತ್ತೆ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಒಣಮೆಣಸಿನ್ಕಾಯಿನ ಉರಿಯೋದಕ್ಕೆ ಎಣ್ಣೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಳ್ಬೇಡಿ ಆ ರೀತಿ ಮಾಡಿದ್ರೆ ಮೆಣಸಿನ್ಕಾಯಿ ಕಲರ್ ಬೇಗ ಚೇಂಜ್ ಆಗುತ್ತೆ ಈಗಾಗಲೇ ನಾವು ಇದನ್ನ ಬಿಸಿಲಲ್ಲಿ ಒಣಗಿಸಿ ತೆಗೆದಿಟ್ಕೊಂಡಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡಬಾರ್ದು ಜಸ್ಟ್ ಬಿಸಿ ಮಾಡಿಕೊಂಡ್ರೇ ಸಾಕು ನೀವು ಬೇಕಿದ್ರೆ ಇದನ್ನ ರೋಸ್ಟ್ ಮಾಡಿದಿರ ಡೈರೆಕ್ಟಾಗೂ ಪೌಡರ್ ಮಾಡಿಸ್ಬೋದು ಆದರೆ ಈ ರೀತಿ ಲೈಟಾಗಿ ಆದರೂ ಬಿಸಿ ಮಾಡಿಬಿಟ್ಟು ಪೌಡರ್ ಮಾಡಿಟ್ಕೊಂಡ್ರೆ ತುಂಬ ದಿನಗಳವರೆಗೂ ಇದು ಹಾಳಾಗಲ್ಲ ನೋಡಿ ಇದರ ಕಲರ್ ಈ ರೀತಿ ಲೈಟಾಗಿ ಚೇಂಜ್ ಆದರೆ ಸಾಕು ತುಂಬ ಹೊತ್ತೂ ಇದನ್ನ ರೋಸ್ಟ್ ಮಾಡಿಕೊಳ್ಬಾರ್ದು ಆ ರೀತಿ ಮಾಡಿಕೊಂಡ್ರೆ ನೀವು ಮಾಡುವಂಥ ಖಾರದ ಪುಡಿ ಕಲರು ಚೇಂಜ್ ಆಗುತ್ತೆ ಟೇಸ್ಟು ಚೇಂಜ್ ಆಗಿಬಿಡತ್ತೆ ಸೊ ನೋಡಿ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗಿದ್ದ ತಕ್ಷಣ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕಿಟ್ಕೊಳ್ಬೇಕು ಇದೇ ರೀತಿಯೇ ಸ್ವಲ್ಪ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ರೋಸ್ಟ್ ಮಾಡಿಕೊಳ್ಬೇಕು ಖಾರದ ಪುಡಿ ಮಾಡೋದಕ್ಕೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುವಂಥ ಒಣಮೆಣ್ಸಿನ್ಕಾಯಿನ ತಗೊಂಡ್ರೆ ಖಾರದ ಪುಡಿನೂ ಚೆನ್ನಾಗಿರುತ್ತೆ ಕಲರು ಚೆನ್ನಾಗಿ ಕೊಡುತ್ತೆ ಇದರ ಕಡ್ಡಿ ಬೇಕಿದ್ರೆ ನೀವು ಬಿಡಿಸ್ಬಿಟ್ಟು ಯೂಸ್ ಮಾಡ್ಬೋದು ನಾನು ಬಿಡಿಸೋದಿಲ್ಲ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ ಕೆಲವು ಕಡೆಗಳಲ್ಲಿ ಗುಂಡು ಮೆಣಸಿನ್ಕಾಯಿ ಸಿಗೋದಿಲ್ಲ ಏನಾದರೂ ನಿಮಗೆ ಸಿಕ್ಕಿಲ್ಲ ಅನ್ನೋ ಹಾಗಿದ್ರೆ ಇದನ್ನು ಸ್ಕಿಪ್ ಮಾಡಿಬಿಟ್ಟು ಈ ಪ್ಲೇಸಲ್ಲಿ ನೀವು ಚಿತ್ತೂರು ಡ್ರೈ ಚಿಲ್ಲಿ ಅಂತ ಬರುತ್ತೆ ಅದನ್ನು ಬೇಕಿದ್ದರೂ ಹಾಕ್ಕೊಳ್ಬೋದು ನೀವೇನಾದರೂ ಕ್ವಾಲಿಟಿ ಚೆನ್ನಾಗಿರುವಂಥ ಒಣಮೆಣ್ಸಿನ್ಕಾಯಿನ ತೊಗೊಂಡ್ರೆ ಅದನ್ನು ಕ್ಲೀನ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಅಷ್ಟು ಚೆನ್ನಾಗಿರತ್ತೆ ನೀವು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುವಂಥ ಒಣಮೆಣ್ಸಿನ್ಕಾಯಿನ ತಗೊಂಡ್ರೆ ತುಂಬ ಹೊತ್ತು ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ ಅಂದರೆ ಪ್ರತಿಯೊಂದು ಮೆಣಸಿನ್ಕಾಯಿನೂ ನೀವು ಮುರಿದು ನೋಡಬೇಕಾಗತ್ತೆ ಒಳಗಡೆ ಬೀಜ ಕೆಟ್ಟೋಗಿದೆಯಾ ಚೆನ್ನಾಗಿದೆಯಾ ಅಂತ ಸೊ ಅದಕ್ಕೋಸ್ಕರ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುವಂಥ ಮೆಣಸಿನ್ಕಾಯಿನ ಯೂಸ್ ಮಾಡೋದು ಒಳ್ಳೆಯದು ಈಗಾಗಲೇ ನಮ್ಮ ಚಾನಲಲ್ಲಿ ಸಾಂಬಾರ್ ಪುಡಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ನೋಡಿ ಎಲ್ಲ ಮೆಣಸಿನ್ಕಾಯಿ ಈ ರೀತಿ ರೋಸ್ಟ್ ಮಾಡಿದ ತಕ್ಷಣ ಇದನ್ನ ಒಂದು ಪೇಪರ್ ಮೇಲೆ ಹರಡಿಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನೀವು ಮಿಷಿನಗೆ ಕೊಟ್ಟು ಕಳಿಸ್ಬೋದು ನಾವು ಮೆಣಸಿನ್ಕಾಯಿನ ಒಣ್ಗಾಕಿದಾಗ ಬೀಜ ಸ್ವಲ್ಪ ಸಪ್ರೇಟ್ ಆಗಿರತ್ತೆ ಆ ಬೀಜನ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಯಾವುದೇ ಕಾರಣಕ್ಕೂ ಉರಿಬಾರ್ದು ಬಿಟ್ಟು ಹಾಕಿದ್ರೆ ಖಾರದ ಪುಡಿ ಕಸರೆ ಬಂದ್ಬಿಡತ್ತೆ ನೆಕ್ಸ್ಟ್ ಈಗ ಧನಿಯಾ ಪುಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಕಾಳನ್ನ ತಗೊಂಡಿದ್ದೀನಿ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಗಸಗಸೆ ಹಾಕ್ಕೊಳ್ಬೇಕು ಇದರ ಜೊತೆಗೇನೆ ಎರಡು ಅರ್ಶಿನ ಕೊಂಬಾಕೊಳ್ಬೇಕು ಅಷ್ಟೇ ಈ ಮೂರೇ ಪದಾರ್ಥಗಳನ್ನೇ ಬಳಸೋದು ಧನಿಯಾ ಪುಡಿ ಮಾಡ್ಕೊಳ್ಳೋದಕ್ಕೆ ಈಗ ಧನಿಯಾ ಕಾಳುಗಳನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಇದನ್ನು ಅಷ್ಟೇ ಲೋ ಟು ಮೀಡಿಯಂ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಇದರ ಜೊತೆಗೇನೆ ನಾನು ಅರ್ಶಿನ ಕೊಂಬಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ವಿಸ್ಕರ್ ತಗೊಂಡು ಇದನ್ನ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಕಾಳು ಚೆನ್ನಾಗಿ ಫ್ರೈ ಆಗುತ್ತೆ ಈ ಧನಿಯಾ ಕಾಳುಗಳನ್ನು ಅಷ್ಟೇ ತುಂಬಾ ಹೊತ್ತು ರೋಸ್ಟ್ ಮಾಡ್ಕೊಳ್ಬಾರ್ದು ಇದರ ಕಲರ್ ಲೈಟ್ ಆಗಿ ಚೇಂಜ್ ಆಗಿ ಇದರಿಂದ ಪರಿಮಳ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನ ಮತ್ತೊಂದು ಪಾತ್ರೆಗೆ ಹಾಕಿಟ್ಕೊಳ್ಬೇಕು ಇದನ್ನ ನೀವು ತುಂಬಾ ಡಾರ್ಕ್ ಕಲರ್ ಆಗಿ ಮಾಡ್ಕೊಳ್ಳೋದು ಅಥವಾ ತುಂಬಾ ಹೊತ್ತು ರೋಸ್ಟ್ ಮಾಡೋದು ಮಾಡಿದ್ರೆ ನೀವು ಮಾಡುವಂತ ಪುಡಿ ಕಲರು ಚೇಂಜ್ ಜೊತೆಗೆ ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ ಸೊ ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಲೈಟ್ ಆಗಿ ಕಲರ್ ಚೇಂಜ್ ಆದ್ರೆ ಸಾಕು ಒಂದ್ ನಾಲ್ಕೈದು ನಿಮಿಷ ರೋಸ್ಟ್ ಮಾಡ್ಕೊಂಡಿದ ನಂತರ ಇದಕ್ಕೆ ಲಾಸ್ಟ್ ಅಲ್ಲಿ ಈಗ ಗಸಗಸೆನ ಹಾಕ್ಬಿಟ್ಟು ಒಂದ್ ಎರಡ್ ಸೆಕೆಂಡ್ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಈ ರೀತಿ ಗಸಗಸೆ ಹಾಕ್ಬಿಟ್ಟು ಸಲ ನೀವು ಧನಿಯಾ ಪೌಡರ್ನ ಮಾಡಿ ನೋಡಿ ಖಂಡಿತ ನೀವು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೂ ಗಸಗಸೆ ಮರೆಯೋದಿಲ್ಲ ಯಾಕಂದರೆ ಇದರ ಪರಿಮಳ ಅಷ್ಟು ಚೆನ್ನಾಗಿರತ್ತೆ ನೀವು ಈ ಧನಿಯಾ ಪೌಡರ್ನ ಯಾವುದೇ ನಾನ್ ವೆಜ್ ರೆಸಿಪೀಸ್ ವೆಜ್ ರೆಸಿಪೀಸ್ಗೆ ಯೂಸ್ ಮಾಡಿದಾಗ ಆ ರೆಸಿಪೀಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗತ್ತೆ ನೋಡಿ ಈ ರೀತಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಒಣಮೆಣ್ಸಿನ್ಕಾಯು ಅಷ್ಟೇ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಡಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಲ್ಲಕ್ಕೆ ತಗೊಂಡೋಗ್ಬೇಕು ಇದರ ಜೊತೆಗೆ ನಾನಿಲ್ಲಿ ಕಾಲು ಕೆಜಿಯಷ್ಟು ಕಡಲೆಬೇಳೆನ ತೊಗೊಂಡೋಗ್ತಾಯಿದ್ದೀನಿ ಕಡಲೆಬೇಳೆಗೆ ಬದಲಾಗಿ ನೀವು ಅಕ್ಕಿ ಬೇಕಿದ್ದರೂ ತಗೊಂಡೋಗ್ಬೋದು ನೀವು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡು ಒಟ್ಟಿಗೆ ಮಾಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ಮೊದಲು ಮಿಲ್ಲಿಗೆ ಹೋಗಿದ ತಕ್ಷಣ ಧನಿಯಾ ಕಾಳನ್ನ ಪೌಡರ್ ಮಾಡಿಸ್ಕೊಳ್ಬೇಕು ನಂತರನೆ ಖಾರದ ಪುಡಿನ ಮಾಡಿಸ್ಕೊಳ್ಬೇಕು ಇಲ್ಲಾಂದರೆ ಖಾರದ ಪುಡಿ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಈ ರೀತಿ ಒಂದು ಸಲ ಇದು ಪೌಡರ್ ಆದಮೇಲೆ ಇನ್ನೊಂದು ಸಲ ಇದನ್ನು ಪೌಡರ್ ಮಾಡಿಸ್ಕೊಳ್ಬೇಕು ಆವಾಗಲೇ ಇದು ನುಣ್ಣಗೆ ಪೌಡರ್ ಆಗುತ್ತೆ ಈಗ ಲಾಸ್ಟಲ್ಲಿ ನಾವು ಕಡಲೆಬೇಳೆ ಏನು ಹೋಗಿರ್ತೀವಿ ಅದನ್ನು ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಧನಿಯಾ ಪೌಡರೆಲ್ಲ ಏನು ಮಿಷಿನಲ್ಲಿ ಆಗಿರುತ್ತೆ ಈ ಬೇಳೆ ಜೊತೆಗೆ ಬಂದ್ಬಿಡುತ್ತೆ ಈ ಕಡಲೆಬೇಳೆನ ಈಗ ಜರಡಿ ಮಾಡ್ಕೊಳ್ಬೇಕು ನೋಡ್ಬೋದು ನೀವು ಇಲ್ಲಿ ಮಿಷಿನ್ ಅಲ್ಲಿ ಸ್ಟ್ರಕ್ ಆಗಿರುವಂತನಿಯಾ ಪೌಡರ್ ಎಷ್ಟೊಂದು ಈ ಬೇಳೆ ಜೊತೆಗೆ ಬಂದಿದೆ ಅಂತ ಅಷ್ಟೇ ಧನಿಯಾ ಪೌಡರ್ ಈಗ ಒಣ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಖಾರದ ಪುಡಿನ ಮಾಡಿಸ್ಕೊಳ್ಬೇಕು ಒಂದು ಸಲ ಪೌಡರ್ ಆಗಿದ ನಂತರ ಮತ್ತೊಂದು ಸಲ ಹಾಕ್ಸ್ಬಿಟ್ಟು ಪೌಡರ್ ಮಾಡಬೇಕು ಅವಾಗಲೇ ನುಣ್ಣಗಿರುವಂಥ ಪೌಡರ್ನ ಮಾಡಿಸ್ಕೊಳಕ್ ನೋಡಿ ಎರಡು ಸಲ ಪೌಡರ್ ಮಾಡ್ಸ್ಕೊಂಡಿದ ನಂತರ ಈಗ ಲಾಸ್ಟಲ್ಲಿ ಅಲ್ಲಿ ಅದೇ ಕಡಲೆಬೇಳೆನೇ ಹಾಕ್ಕೊಳ್ಬೇಕು ಸೇಮ್ ಧನಿಯಾ ಪೌಡರ್ ಮಾಡಿಸ್ಬೇಕಾದ್ರೆ ಯಾವ ರೀತಿ ಮಾಡಿದ್ರಿ ಅದೇ ರೀತಿಯೇ ಮಾಡಿಸ್ಕೊಳ್ಬೇಕು ಈ ರೀತಿ ಪೌಡರ್ ಮಾಡಿಸ್ಕೊಂಡು ಜರಡಿ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಾ ಅಲ್ವಾ ಧನಿಯಾ ಪೌಡರ್ ಆಗಿರ್ಬೋದು ಚಿಲ್ಲಿ ಪೌಡರ್ ಆಗಿರ್ಬೋದು ಎಷ್ಟೊಂದು ಈ ಬೇಳೆ ಜೊತೆಗೆ ಬಂದಿದೆ ಅಂತ ನೀವು ಲಾಸ್ಟಲ್ಲಿ ಏನಾದರೂ ಈ ರೀತಿ ಬೇಳೆ ಹಾಕ್ಕೊಂಡಿಲ್ಲ ಅಂದರೆ ಇಷ್ಟೊಂದು ಪೌಡರ್ ನಿಮಗೆ ವೇಸ್ಟ್ ಆಗುತ್ತೆ ಈ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಮಿಷಿನಿಂದ ತಂದಿದ್ದ ತಕ್ಷಣ ಲಿಡ್ ಓಪನ್ ಮಾಡಿ ಈ ರೀತಿ ಒಂದು ಪೇಪರ್ ಮೇಲೆ ಹಾಕಿಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿ ಇರೋವಾಗಲೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎತ್ತಿಡಬಾರ್ದು ಈ ಬೇಳೆ ನಿಮಗೆ ವೇಸ್ಟ್ ಆಗಲ್ಲ ಇದನ್ನು ಉಪಯೋಗಿಸ್ಕೊಂಡು ಚಟ್ನಿ ಪುಡಿ ಅಥವಾ ನಾರ್ಮಲ್ ಚಟ್ನಿ ಸಾಂಬಾರ್ ಯಾವುದು ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಖಾರದ ಪುಡಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಜರಡಿ ಮಾಡ್ಕೊಳ್ಬೇಕು ಕೆಲವರು ಇದನ್ನು ಜರಡಿ ಮಾಡ್ಕೊಳ್ಳೋದಿಲ್ಲ ನಾನಂತೂ ಜರಡಿ ಮಾಡ್ತೀನಿ ಯಾಕಂದರೆ ನಾವು ಬಿಸಿಲಲ್ಲಿ ಒಣಗಾಕಿರ್ತೀವಿ ಡಸ್ಟು ಮಣ್ಣೆಲ್ಲ ಸೇರಿರುತ್ತೆ ಜೊತೆಗೆ ನಾವು ಇದನ್ನು ಬಿಡಿಸಿರೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಜರಡಿ ಮಾಡಿಕೊಳ್ಳೇಬೇಕು ಖಾರದ ಪುಡಿ ತುಂಬ ಘಾಟಿರೋದ್ರಿಂದ ನೀವು ಬೇಕಿದ್ದರೆ ನಿಮ್ಮ ಕೈ ಬೆರಳುಗಳಿಗೆ ಗ್ಲೌಸ್ ಯೂಸ್ ಮಾಡ್ಬೋದು ಜೊತೆಗೆ ಫೇಸ್ಗೆ ಮಾಸ್ಕ್ ಯೂಸ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಜರಡಿ ಮಾಡ್ಕೊಂಡಿದ ನಂತರ ನಿಮಗೆ ಮನೆಗೆ ಯೂಸ್ ಮಾಡೋದಕ್ಕೆ ಎಷ್ಟು ಖಾರದ ಪುಡಿ ಬೇಕೋ ಅಷ್ಟು ಮಾತ್ರ ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ನಾನು ಲಾಸ್ಟ್ ಟೈಮ್ ಮಾಡಿರುವಂಥ ಖಾರದ ಪುಡಿ ಅರ್ಧ ಡಬ್ಬ ಇದೆ ನೋಡ್ಬೋದು ಇದಕ್ಕೂ ಮತ್ತೆ ಇವಾಗ ಮಾಡಿರುವಂಥ ಖಾರದ ಪುಡಿ ಕಲರ್ ಎರಡು ಒಂದೇ ಥರನೇ ಇದೆ ನಾನು ಯಾವಾಗ ಮಾಡಿದ್ರೂ ಇದೇ ರೀತಿನೇ ಮಾಡಿಕೊಳ್ಳೋದು ಸೊ ನೋಡಿ ಈ ರೀತಿ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ತೆಗೆದಿಟ್ಕೊಳ್ಳಿ ಈ ಉಳಿದಿರುವಂಥ ಖಾರದ ಪುಡಿನ ಈ ರೀತಿ ಒಂದು ಸ್ಟೀಲ್ ಬಾಕ್ಸ್ ಅಥವಾ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ ನೀವು ಯೂಸ್ ಮಾಡುವಂಥ ಯಾವುದೇ ಪಾತ್ರೆ ಆಗಿರ್ಬೋದು ಕಂಪ್ಲೀಟಾಗಿ ಡ್ರೈ ಆಗಿರಬೇಕು ಸ್ವಲ್ಪ ನೀರಿನ ಅಂಶ ಇರಬಾರ್ದು ನೋಡಿ ಈ ರೀತಿ ಬಾಕ್ಸ್ ತುಂಬಿಟ್ಟು ಈಗ ಮೇಲ್ಗಡೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಉಪ್ಪಾಕೋ ಅವಶ್ಯಕತೆ ಇಲ್ಲ ಆದರೆ ಹಾಕಿದ್ರೆ ಒಳ್ಳೇದು ಯಾಕಂದರೆ ನಾವು ಒಣಮೆಣಸಿನ್ಕಾಯಿನ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿರೋದ್ರಿಂದ ಇದು ಹಾಳಾಗಲ್ಲ ನೀವು ಸರಿಯಾಗಿ ಒಣಗಿಸ್ತೀರ ಪುಡಿ ಮಾಡಿದ್ರೆ ಖಂಡಿತ ಹಾಳಾಗತ್ತೆ ಸೊ ಯಾವುದಕ್ಕೂ ಸ್ವಲ್ಪ ಮೇಲ್ಗಡೆ ಉಪ್ಪಾಕ್ಬಿಟ್ಟು ಇದರ ಮೇಲ್ಗಡೆ ಒಂದು ಪೇಪರ್ನ ಮುಚ್ತಾ ಇದ್ದೀನಿ ನಂತರನೇ ಲಿಡ್ನ ಟೈಟಾಗಿ ಕ್ಲೋಸ್ ಮಾಡಿ ತೆಗೆದಿಡಬೇಕು ನಿಮ್ಗೆ ಯಾವಾಗೆಲ್ಲ ಖಾರದ ಪುಡಿ ಖಾಲಿ ಆವಾಗ ಈ ಬಾಕ್ಸ್ನ ತೆಗೆದುಬಿಟ್ಟು ಒಂದು ಡ್ರೈ ಆಗಿರುವಂಥ ಸ್ಪೂನಿಂದ ತೆಗೆದು ಆ ಡಬ್ಬಕ್ಕೆ ತುಂಬಿಕೊಳ್ಳಿ ಕೈಯಲ್ಲೆಲ್ಲ ಮುಟ್ಟಬಾರ್ದು ಈಗ ಸೇಮ್ ಅದೇ ರೀತಿಯೇ ಧನಿಯಾ ಪೌಡರ್ನು ಜರಡಿ ಮಾಡಿಬಿಟ್ಟು ನಿಮಗೆ ಎಷ್ಟು ಪೌಡರ್ ಬೇಕೋ ಅಷ್ಟು ಮಾತ್ರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಉಳಿದಿರುವಂಥ ಧನಿಯಾ ಪೌಡರ್ನ ಈ ರೀತಿ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ನೀವು ಈ ಖಾರದ ಪುಡಿ ಧನಿಯಾ ಪುಡಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋ ಹಾಗಿದ್ರೆ ಉಪ್ಪೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗೆ ಸ್ಟೋರ್ ಮಾಡಿ ಇಡ್ಬೋದು ಹೊರಗಡೆ ಇಡೋ ಹಾಗಿದ್ರೆ ಮಾತ್ರ ಸ್ವಲ್ಪ ಉಪ್ಪಾಕ್ಬಿಟ್ಟು ಈ ರೀತಿ ಪೇಪರ್ ಹಾಕಿ ಟೈಟಾಗಿ ಲಿಡ್ನ ಕ್ಲೋಸ್ ಮಾಡಿ ತೆಗ್ದಿಡಬೇಕು ಆವಾಗ ಒಂದು ವರ್ಷ ಆದರೂ ಇದು ಹಾಳಾಗಲ್ಲ ಚೆನ್ನಾಗಿರತ್ತೆ ಸೊ ನೋಡಿದ್ರಿ ಅಲ್ವಾ ಮನೇಲೆ ಎಷ್ಟು ಸುಲಭವಾಗಿ ಖಾರದ ಪುಡಿ ಧನಿಯಾ ಪುಡಿನ ಮಾಡ್ಕೊಳ್ಬೋದು ಅಂತ ಹೆಲ್ತಿಯಾಗಿ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು